ಬರಲ್ಲ. ಭೋಜನ ಬೇಡ ಬೇಡ ಬೇಡ. ಸಾಮಾನ್ಯವಾಗಿ ಪುಟ್ಟ ಮಕ್ಕಳು ತಮ್ಮ ಹೆತ್ತವರಿಂದ ದೂರ ಇರೋದಕ್ಕೆ ಒಪ್ಪೋದಿಲ್ಲ, ಹಿಂದೇಟ್ ಹಾಕ್ತಾರೆ, ಅಮ್ಮನೇ ಬೇಕು ಅಂತ ಹಠ ಮಾಡ್ತಾರೆ. ಆದ್ರೆ 2 ವರ್ಷದ ಪುಟ್ಟ ಬಾಲಕನೊಬ್ಬ ತನ್ನನ್ನ ಕಿಡ್ನಾಪ್ ಮಾಡಿದ ವ್ಯಕ್ತಿಯನ್ನೇ ಬಿಟ್ಟು ಬರೋದಕ್ಕೆ ಒಪ್ಪದ ವಿಚಿತ್ರ ಘಟನೆಯೊಂದು ರಾಜಸ್ಥಾನದ ಜೈಪುರದಲ್ಲಿ ನಡೆದಿದೆ. ಅಷ್ಟಕ್ಕೂ ಆಗಿದೆ ಅನ್ನು ಗೊತ್ತ. 14 ತಿಂಗಳ ಹಿಂದೆ ಜೈಪುರದಲ್ಲಿ 11 ತಿಂಗಳ ಪೃಥ್ವಿ ಅನ್ನೋ ಪುಟ್ಟ ಗಂಡು ಮಗುವನ್ನ ಕಿಡ್ನಾಪ್ ಮಾಡಲಾಗಿತ್ತು. ಮಗು ಕಿಡ್ನಾಪ್ ಆಗ್ತಾ ಇದ್ದಂತೆ ಮಗುವಿನ ತಂದೆ ತಾಯಿ ಜೈಪುರದ ಸಂಗನೇರ್ ಸದರ್ ಅನ್ನೋ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ರು. ದೂರು ದಾಖಲಾಗ್ತಾ ಇದ್ದಂತೆ ಪೊಲೀಸರು ಎಲ್ಲಾ ಕಡೆ ನಿರಂತರವಾಗಿ ಹುಡುಕಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಬಾಲಕ ಮಾತ್ರ ಎಲ್ಲೂ ಕೂಡ ಪತ್ತೆ ಆಗಿರ್ಲಿಲ್ಲ. ಬಾಲಕನನ್ನ ಯಾರು ಕಿಡ್ನಾಪ್ ಮಾಡಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಇದ್ರೂ ಕೂಡ ಪೊಲೀಸರಿಗೆ ಆತನನ್ನ ಹಿಡಿಯೋದಕ್ಕೆ ಸಾಧ್ಯವಾಗ್ಲೇ ಇಲ್ಲ. ನಿರಂತರವಾಗಿ ಪೊಲೀಸರು ಆ ಕಿಡ್ನಾಪರ್ಗಾಗಿ ಹುಡುಕಾಟವನ್ನ ನಡೆಸ್ತಾರೆ. ಬಾಲಕನನ್ನ ಪತ್ತೆ ಹಚ್ಚೋದಕ್ಕೆ ಸತತ ಪ್ರಯತ್ನಗಳನ್ನ ಮಾಡ್ತಾನೆ ಇರ್ತಾರೆ, ಆದ್ರೆ ಪತ್ತೆ ಆಗೋದಿಲ್ಲ. ಅಷ್ಟಕ್ಕೂ ಆ ಬಾಲಕನನ್ನ ಕಿಡ್ನಾಪ್ ಮಾಡಿದವನ ಹೆಸರು ಧನು ಚಹರ್ ಅಂತ. ಆತ ಉತ್ತರ ಪ್ರದೇಶದ ಆಗ್ರಾ ಮೂಲದವನು. ಇನ್ನು ಆತ ಆ ಅಪಹರಣಕ್ಕೊಳಗಾದಂತಹ ಮಗುವಿನ ತಾಯಿಯ ಸಂಬಂಧಿ ಆಗಿರ್ತಾನೆ. ಕೌಟುಂಬಿಕ ಸಮಸ್ಯೆಯ ಹಿನ್ನೆಲೆಯಲ್ಲಿ ಕೋಪಗೊಂಡು ಆತ ಆ ಪುಟ್ಟ ಕಂದಮ್ಮವನ್ನ ಕಿಡ್ನಾಪ್ ಮಾಡಿರ್ತಾನೆ. ಇನ್ನು ಈ ಹಿಂದೆ ಧನುಜ್ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿಕೊಂಡಿದ್ದ. ಉತ್ತರ ಪ್ರದೇಶದ ಅಲಿಗಢದ ರಿಸರ್ವ್ ಪೊಲೀಸ್ ಲೈನ್ ನಲ್ಲಿ ಆತ ಹೆಡ್ ಕಾನ್ಸ್ಟೇಬಲ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ. ಕಿಡ್ನಾಪ್ ವಿಚಾರ ಬಯಲಾಗ್ತಾ ಇದ್ದಂತೆ ಆತನನ್ನ ಅಮಾನತು ಕೂಡ ಮಾಡಲಾಗಿದೆ. ಈತನೇ ಕಿಡ್ನಾಪ್ ಮಾಡಿದ್ದಾನೆ ಅನ್ನೋ ಮಾಹಿತಿ ಪೊಲೀಸರಿಗೆ ಇದ್ರೂ ಕೂಡ ಆತನನ್ನ ಪತ್ತೆ ಹಚ್ಚೋದಕ್ಕೆ ಪೊಲೀಸರಿಗೆ ಸಾಧ್ಯವಾಗಿಲ್ಲ. ಇನ್ನು ಧನುಜ್ ಈ ಹಿಂದೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದ್ರಿಂದ ಆತನಿಗೆ ಯಾವ ರೀತಿ ತಾನು ತಪ್ಪಿಸಿಕೊಳ್ಬೇಕು ಅನ್ನೋ ಎಲ್ಲಾ ಮಾರ್ಗೋಪಾಯಗಳು ಗೊತ್ತಿದ್ವು. ಹಾಗಾಗಿ ಇನ್ನೇನು ಪೊಲೀಸರು ನನ್ನನ್ನ ಹಿಡಿತಾರೆ ಅನ್ನುವಷ್ಟರಲ್ಲಿ ಆತ ತಾನಿದ್ದಂತಹ ಸ್ಥಳವನ್ನ ಬದಲಾಯಿಸ್ತಾ ಇದ್ದ. ಹಾಗೆ ಮೊಬೈಲ್ ಫೋನ್ ಅನ್ನ ಆತ ಬಳಸ್ತಾ ಇರಲಿಲ್ಲ. ಹಾಗೆ ತನ್ನ ಗೆಟಪ್ ಅನ್ನ ಕೂಡ ಆತ ಚೇಂಜ್ ಮಾಡ್ಕೊಂಡಿದ್ದ. ತಾನೊಬ್ಬ ಸನ್ಯಾಸಿ ಅನ್ನೋ ರೀತಿಯಲ್ಲಿ ಆತ ಗೆಟಪ್ ಅನ್ನ ಬದಲಾಯಿಸ್ಕೊಂಡಿದ್ದ. ಈ ಒಂದು ಪ್ರಕರಣ ಪೊಲೀಸರಿಗೂ ಕೂಡ ಬಹುದೊಡ್ಡ ಸವಾಲಾಗಿ ಪರಿಣಮಿಸಿತ್ತು. ಹೇಗಾದ್ರೂ ಮಾಡಿ ಆತನನ್ನ ಫೈಂಡ್ ಔಟ್ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಪ್ರಯತ್ನಗಳನ್ನ ಪೊಲೀಸರು ಮಾಡ್ತಾನೆ ಇದ್ರು. ಆದ್ರೆ ಆತ ಪತ್ತೆ ಆಗ್ತಾ ಇರಲಿಲ್ಲ. ಪ್ರತಿ ಬಾರಿ ಪೊಲೀಸರು ಇನ್ನೇನು ಆತನನ್ನ ಹಿಡಿತಾರೆ ಅನ್ನುವಷ್ಟರಲ್ಲಿ ಆತ ತನ್ನ ಸ್ಥಳವನ್ನ ಬದಲಾಯಿಸ್ತಾ ಇದ್ದ. ತಾನಿದ್ದಂತಹ ಜಾಗಗಳನ್ನ ಪದೇ ಪದೇ ಆತ ಚೇಂಜ್ ಮಾಡ್ತಾ ಇದ್ದ. ಸತತವಾಗಿ 14 ತಿಂಗಳ ಪ್ರಯತ್ನದ ಬಳಿಕ ಕೊನೆಗೂ ಪೊಲೀಸರು ಆತನನ್ನ ಪತ್ತೆ ಹಚ್ಚುತ್ತಾರೆ, ಆತನನ್ನ ಅರೆಸ್ಟ್ ಮಾಡ್ತಾರೆ. ಇನ್ನೇನು ಆತ ಸಿಕ್ಕಿದ ಮಗುವನ್ನ ತಾಯಿಗೆ ಒಪ್ಪಿಸೋಣ ಅಂತ ಆ ಕಿಡ್ನಾಪರ್ ಕೈಯಿಂದ ಮಗುವನ್ನ ತೆಗೆದುಕೊಳ್ಳೋದಕ್ಕೆ ಪೊಲೀಸರು ಮುಂದಾಗ್ತಾರೆ. ಆದ್ರೆ ಆ ಮಗು ಬರೋದಕ್ಕೆ ಒಪ್ಪೋದೇ ಇಲ್ಲ. ಇನ್ನು ಮಗುವಿನ ತಾಯಿ ಕೂಡ ಕರೆದ್ರು ಕೂಡ ಮಗು ಬರೋದಕ್ಕೆ ಒಪ್ಪೋದೇ ಇಲ್ಲ. ತಾನು ಆತನ ಜೊತೆನೇ ಇರ್ತೀನಿ ಅನ್ನೋ ರೀತಿಯಲ್ಲಿ ಹಠ ಮಾಡುತ್ತೆ, ಆತನನ್ನ ತಪ್ಪಿಕೊಳ್ಳುತ್ತೆ. ನನಗೆ ಈತನೇ ಬೇಕು ಅನ್ನೋ ರೀತಿಯಲ್ಲಿ ಮಗು ಆತನನ್ನ ಅಪ್ಪಿಕೊಂಡು ನಿಲ್ಲುತ್ತೆ. ಈ ವಿಡಿಯೋ ನೋಡಿದಂತಹ ಸಂದರ್ಭದಲ್ಲಿ ಎಂಥವರಿಗಾದ್ರೂ ಕೂಡ ಕಣ್ಣಲ್ಲಿ ನೀರು ಜುಣುಗುತ್ತೆ. ತನ್ನನ್ನ ಕಿಡ್ನಾಪ್ ಮಾಡಿದ್ದಾನೆ ಈ ವ್ಯಕ್ತಿ, ಇಷ್ಟು ದಿನ ನನ್ನನ್ನ ಅಮ್ಮನಿಂದ ದೂರ ಮಾಡಿದ್ದಾನೆ ಅನ್ನೋ ಆ ಅರಿವು ಆ ಪುಟ್ಟ ಕಂದಮ್ಮಗಿಲ್ಲ. ಬದಲಾಗಿ 14 ತಿಂಗಳುಗಳ ಕಾಲ ಆತನ ಜೊತೆಗೆ ಇದ್ದ ಕಾರಣ ಆ ಮಗುವಿಗೆ ಆತನೊಂದಿಗೆ ಬಾಂಧವ್ಯ ಬೆಳೆದಿತ್ತು. ಆತನೇ ಆ ಮಗುವಿಗೆ ಸರ್ವಸ್ವವೂ ಆಗಿದ್ರಿಂದ ಮಗು ಆತನನ್ನ ಬಿಟ್ಟು ಬರುವುದಕ್ಕೆ ಒಪ್ಪೋದೇ ಇಲ್ಲ. ನಿಮಗೂ ಕೂಡ ಈ ವಿಡಿಯೋ ನೋಡ್ತಾ ಇದ್ರೆ ಅನ್ಸುತ್ತೆ ಎಷ್ಟರ ಮಟ್ಟಿಗೆ ಆ ಮಗು ಆತನನ್ನ ಹಚ್ಚಿಕೊಂಡಿದೆ ಅಂತ. ಆ ಮಗು ಮಾತಾಡೋದಕ್ಕೆ ಸಾಧ್ಯ ಆಗದೇ ಇದ್ರು ಕೂಡ ಆತನನ್ನ ಬಿಟ್ಟು ಬರೋದಕ್ಕೆ ನಾನು ರೆಡಿ ಇಲ್ಲ ಅನ್ನೋ ರೀತಿಯಲ್ಲಿ ಅದರದೇ ಭಾಷೆಯಲ್ಲಿ ಹಠ ಮಾಡತ್ತೆ, ಕಣ್ಣೀರ್ ಹಾಕತ್ತೆ. ಆ ದೃಶ್ಯ ನೋಡಿದ್ರೆ ಎಂಥವರಿಗೂ ಕೂಡ ಕಣ್ಣಲ್ಲಿ ಒಂದು ಕ್ಷಣ ನೀರ್ ಬರುತ್ತೆ. ಇನ್ನು ಮಗು ಹಠ ಮಾಡೋದನ್ನ ನೋಡಿ ಧನುಜ್ ಕೂಡ ಕಣ್ಣೀರ್ ಹಾಕ್ತಾನೆ. ಆತನಿಗೂ ಕೂಡ ಮಗು ತನ್ನನ್ನ ಬಿಟ್ಟು ಹೋಗ್ತಾ ಇರೋದನ್ನ ಒಪ್ಕೊಳ್ಳೋದಕ್ ಸಾಧ್ಯ ಆಗೋದಿಲ್ಲ. ಆದ್ರೆ ಪೊಲೀಸರು ಆತನನ್ನ ಅರೆಸ್ಟ್ ಮಾಡ್ತಾರೆ. ಭೋಜನ ಬೇಡ ಬೇಡ ಬೇಡ. ಕೊನೆಗೆ ಪೊಲೀಸರು ವಿಧಿ ಇಲ್ಲದೆ ಮಗುವನ್ನ ಧನುಜ್ರಿಂದ ತೆಗೆದುಕೊಂಡು ಮಗುವಿನ ತಾಯಿಗೆ ಕೊಡ್ತಾರೆ. ಆದ್ರೆ ಧನುಜ್ನ ಕೈಯಿಂದ ಪೊಲೀಸರ ಕೈಗೆ ಬರ್ತಾ ಇದ್ದಂತೆ ಮಗು ಬಿಕ್ಕಿ ಬಿಕ್ಕಿ ಅಳತ್ತೆ, ಹಠ ಮಾಡತ್ತೆ. ಅದೆಲ್ಲವನ್ನ ನೀವು ವಿಡಿಯೋದಲ್ಲಿ ಗಮನಿಸಬಹುದು. ಮಕ್ಕಳ ಮನಸ್ಸು ಎಷ್ಟೊಂದು ಪರಿಶುದ್ಧ, ಮಕ್ಕಳು ಯಾವ ರೀತಿ ತಮ್ಗೆ ಪ್ರೀತಿ ತೋರಿಸಿದವರಿಗೆ ತಾವು ಯಾವ ರೀತಿ ಪ್ರೀತಿ ತೋರಿಸ್ತಾರೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಆರೋಪಿ ಕೂಡ ಆ ಮಗುವನ್ನ ನೆನೆದು ಕಣ್ಣೀರ್ ಹಾಕುವಂತ ಆ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಈ ಹೃದಯ ಸ್ಪರ್ಶಿ ವಿಡಿಯೋ ಸಾಕಷ್ಟು ಶೇರ್ ಅನ್ನ ಕೂಡ ಪಡ್ಕೊಂಡಿದೆ. ಏನೇನು
ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ. ಇದೀಗ ನಿಮ್ಮ ಚಿಕ್ಕಮಗಳೂರಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ನಲ್ಲಿ ಶುಚಿಗೊಳಿಸಿ ಪ್ಯಾಕ್ ಮಾಡಿದ ಎಲ್ಲಾ ಬಗೆಯ ದೈನಂದಿನ ದಿನಸಿ ಪದಾರ್ಥಗಳು, ಮಸಾಲೆ, ಕಾಸ್ಮೆಟಿಕ್ಸ್ ಹಾಗೂ ಡೈರಿ ಉತ್ಪನ್ನಗಳು ದೊರೆಯುತ್ತವೆ ಹಾಗೂ ಹೋಮ್ ಡೆಲಿವರಿ ಕೂಡ ಲಭ್ಯ. ಇಂದೇ ಭೇಟಿ ನೀಡಿ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್, ಕೋಟೆ ರಾಮಾಂಜನೇಯ ದೇವಸ್ಥಾನದ ಮುಂಭಾಗ, ಬೇಲೂರು ರಸ್ತೆ, ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ ನಂಬರ್ 7892202159.